அஸ்ஸலாமு அலைக்கும் வரஹ்மத்துல்லாஹி வபரகாத்து. நான் நினைச்சினா ஹஸ்ரத் அவரே, அபு சுஃபியான் அவரே, ஆகும் ಇಲ್ಲಿ ನೆರೆದಿರುವ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ತುಂಬ ಆಲಿಮುಗಳಿದ್ದಾರೆ. ನಮಗೆ ಮಾತಾಡಲಿಕ್ಕೆ ಸ್ವಲ್ಪ ಭಯ ಆಗ್ತದೆ, ಅಂದರೆ ಅವರೆದರಲ್ಲಿ ನಮ್ಮಿಂದ ಏನಾದರೂ ಮಿಸ್ಟೇಕ್ ಆಗ್ಬೋದು ಅಂತೇಳಿ. ಅಂದರೆ ನಮಗೆ ಹಜರತ್, ನಾವು ಗಲ್ಫಿನಲ್ಲಿದ್ದೆವು, ನನ್ನ ಸಹಪಾಠಿಗಳು ಇಲ್ಲಿ ಇದ್ದಾರೆ, ನಾನು ನಿಮಗೆಲ್ಲ ಹೇಳುವುದು ಏನೆಂದರೆ, ನಿಮಗೆ ಇಲ್ಲಿ ಈ ಊರಿಗೆ ಹಜರತ್ ಒಂದು ಬರ್ಕತ್ತು. ಅಂದರೆ ನಾನು 15 ವರ್ಷದಿಂದ ಹಜರತ್ನ ಒಟ್ಟಿಗೆ ಇದ್ದೇನೆ. ಅಂದರೆ ನಮ್ಮ ಕಂಪನಿಯ ವಿಸಾದಲ್ಲಿ ಬಂದು ಅವರು ಉಮ್ರಾ ಹಜ್ ನಿರ್ವಹಿಸಿ ಹೋಗ್ತಾ ಇದ್ದರು. ನಮ್ಮ ಎಲ್ಲರ ಒಂದು ರಿಕ್ವೆಸ್ಟ್ನಲ್ಲಿ ಅವರು ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದರಲ್ಲಿ ಅವರ ಆ ಸರಳ ಸ್ವಭಾವ, ಅವರ ವ್ಯಕ್ತಿತ್ವದಿಂದ ಅವರು ಸಕ್ಸಸ್ ಆಗಿದ್ದಾರೆ. ಸುಮಾರು 3 ಕೋಟಿ ರೂಪಾಯಿ ಅವರು ಬಂದು ಅಲ್ಲಿ ಕಲೆಕ್ಷನ್ ಮಾಡುವುದು, ಇದು ಒಂದು ದೊಡ್ಡ ಸಂಗತಿ. ಇನ್ನೊಂದು 65 ಲಕ್ಷ ಬಾಕಿದೆ, 65, ಅದು ಸಹ ಪೂರ್ತಿಯಾಗಬಹುದು. ಅಂದರೆ ನಮ್ಮ ಸೂಫಿಯಾನ್ರವರು ಹೇಳಿದರು, ಆ ಫಂಕ್ಷನ್ ಸಕ್ಸಸ್ಸಿನ ರೂವಾರಿ ನಾನಲ್ಲ, ನನ್ನ ಸಹಕಾರ್ಯಕರ್ತರು ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಹಜರತ್ನವರ ಈ ಕ್ಲಾಸ್ ಅದು ಸಕ್ಸಸ್ ಮಾಡಿಕೊಟ್ಟಿದೆ. ನನ್ನ ಒಬ್ಬನ ಇದು ಮಾತ್ರ ಹೇಳಬೇಡಿ, ಎಲ್ಲರನ್ನು ನೀವು ಸೇರಿಸಿ, ನನ್ನಿಂದ ಒಬ್ಬನಿಂದ ಸಾಧ್ಯ ಆಗಲಿಲ್ಲ, ಅಂದರೆ ಎಲ್ಲರೂ ಕೈ ಜೋಡಿಸಿದ್ರಿಂದ ನನಗೆ ಅದು ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ನಾನು ನಮ್ಮ ಸೌದಿ ಅರೇಬಿಯಾದ ಪರವಾಗಿ ಹೇಳುವುದೇನೆಂದರೆ, ಇನ್ಶಾಅಲ್ಲ ನಾವು ಆ 65 ಲಕ್ಷ ಪೂರ್ತಿ ಮಾಡಿ ಹಜರತ್ನವರ ಕೈಯಲ್ಲಿ ಕೊಡುತ್ತೇವೆ ಎಂದು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗಲ್ಫಿನ ಇತರ ರಾಷ್ಟ್ರದವರು ಸಹ, ಬೇರೆ ಎಲ್ಲ ಕೆಲಸ ಬಾಕಿದೆ, ಅದಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಅಂದರೆ ಹಜರತ್ನಂಥ ಸರಳ ವ್ಯಕ್ತಿ, ನಾನು ಇವತ್ತು ನಾವು ಅಜ್ಮೀರಿಂದ ನಾನು ಮತ್ತು ಹಜರತ್ ಈಗ 10 ಗಂಟೆಗೆ ಬಂದು ತಲುಪಿದ್ದೇವೆ. 5 ದಿನಗಳಿಂದ ನಾವು ಒಟ್ಟಿಗೆ ಇದ್ದೆವು, ಅದಲ್ಲದೆ ಮಕ್ಕಾ ಮದೀನಾ ಎಲ್ಲಿ ಹೋಗೋದಾದರೂ ನಾವು ಒಟ್ಟಿಗೆ ಇದ್ದೇವೆ. ಅಂದರೆ ಒಂದು ಜನರ ಸ್ವಭಾವ ಗೊತ್ತಾಗೋದು, ಅವರೊಟ್ಟಿಗೆ ಪ್ರಯಾಣ ಮಾಡಬೇಕು, ಅವರೊಟ್ಟಿಗೆ ನಿದ್ರಿಸಬೇಕು, ಅದೆಲ್ಲ ನಾನು ಮಾಡಿದ ವ್ಯಕ್ತಿ. ನನಗೆ ಹಜರತ್ನಂತಹ ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿದ ನಮ್ಮ ಭಾಗ್ಯ, ನಮ್ಮ ಊರಿಗೆ, ನಮಗೆಲ್ಲರಿಗೂ. ಅಂದರೆ ನಾವೆಲ್ಲರೂ ಕೈ ಜೋಡಿಸಬೇಕು. ನಮ್ಮ ಗಲ್ಫಿನ ಪ್ರತಿನಿಧಿಗಳಿಗೆ ಹೇಳುವುದು, ನಮ್ಮ ಹತ್ರ ತುಂಬ ಸುನ್ನಿ ಸಂಘಟನೆಗಳಿದೆ, ನೀವು ಅಲ್ಕಾದಿಸಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇದನ್ನು ಹಜರತ್ನನ್ನು ಕೈಬಿಡಬಾರದು, ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು.